ಯತ್ನಾಳ್ ಅವರು ಸರ್ಕಾರದ ವಿರುದ್ಧ ಒಂದು ದೊಡ್ಡ ಮಟ್ಟದ ಆರೋಪವನ್ನು ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ಹುಬ್ಬಳ್ಳಿಯಲ್ಲಿ ಒಂದು ಸಮಾವೇಶ ಆಗಿತ್ತು ಈ ಸಮಾವೇಶದಲ್ಲಿ ಐಸಿಸ್ ಸಂಘಟನೆ ಸಂಪರ್ಕ ಇರೋನು ಭಾಗಿಯಾಗಿದ್ದ ಅನ್ನುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹುಬ್ಬಳ್ಳಿ ಸಮಾವೇಶದ ವೇದಿಕೆ ಮೇಲೆ ಐಸಿಸ್ ಸಂಘಟನೆ ಸಂಪರ್ಕ ಹೊಂದಿರೋನು ಇದ್ದ ಎಲ್ಲಾ ಮಾಹಿತಿ ಪಡೆದೆ ನಾನು ಈ ಬಗ್ಗೆ ಗಂಭೀರವಾಗಿ ಹೇಳ್ತಾ ಇದ್ದೇನೆ ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಹೇಳಿಕೆಯನ್ನು ಕೊಟ್ಟಿರೋದು ಹುಡುಗಾಟಿಕೆಗೆ ಈ ಹೇಳಿಕೆಯನ್ನು ನೀಡ್ತಾ ಇಲ್ಲ ಬೇಕಾದ್ರೆ ಮಾಹಿತಿಯನ್ನು ತರಿಸ್ಕೊಳ್ಳಿ ಇನ್ನೊಂದು ವಾರದಲ್ಲಿ ಎಲ್ಲವನ್ನೂ ಕೂಡ ನಾನೇ ಮಾಹಿತಿ ನೀಡ್ತೇನೆ ಅನ್ನುವುದಾಗಿ ಇಲ್ಲಿ ಯತ್ನಾಳ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೇ ದುರ್ದೈವ ಸಿಎಂ ಅವರು ಇಡೀ ಎಲ್ಲ ಜನಾಂಗದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಬೇಕು ಬರೇ ತುಷ್ಟೀಕರಣ ಸಾಬರ ಮೀಟಿಂಗ್ ಹೋಗಿ ನೀನು ಎಲ್ಲೋ ಒಂದು ಹುಬ್ಬಳ್ಳಿ ಯಾವುದೋ ಒಂದು ಸಭೆಗೆ ಹೋಗಿದ್ರಲ್ಲ ಅಲ್ಲೊಂದು ಇಬ್ಬರು ಇಂಥವ್ರು ಅದಾರ ಆ ಒಂದು ಮೌಲ್ಯಗಳನ್ನು ನೋಡಿದೆ ನಾನು ಅವರೆಲ್ಲ ಪಾಕಿಸ್ತಾನದಿಂದ ಹಣ ಬರ್ತದೆ ಐ ಎಸ್ ಐ ಎಸ್ ಸಂಪರ್ಕಿದ್ದವ್ರು ಇಂಥವ್ರು ವೇದಿಕೆ ಮೇಲೆ ನಿನ್ನೆ ಮಾತಾಡ್ತಾರೆ ಸಿದ್ದರಾಮಯ್ಯನವ್ರ ಪಕ್ಕದಲ್ಲಿ ಒಬ್ಬ ಐ ಎಸ್ ಐ ಎಸ್ ಸಂಪರ್ಕದಲ್ಲಿರುವಂಥ ಮೌಲ್ಯ ಇದ್ದ ಇಂಥವ್ರ ಒಂದು ಸಭೆಯಲ್ಲಿ ಒಬ್ಬ ಸಿ ಎಂ ಸಿದ್ದರಾಮಯ್ಯ ಅವ್ರು ಹೋಗಿ ತಗಸ್ರಿ ಇಂಟೆಲಿಜೆನ್ಸ್ ಐತಲ್ಲ ನಿಮ್ಮದು ಪೊಲೀಸ್ ಇಲಾಖೆ ಇದಲ್ಲ ಬಿಜಾಪುರ ಹೌದು ಹೇಳ್ತಾ ಇದ್ದೇನಲ್ರಿ ಗಂಭೀರವಾಗಿನೇ ಮಾತಾಡ್ತೀನಿ ನಾನು ಹೊಡೆಗಾಡಿಗೆ ಮಾತಾಡ್ತೇನೆ ನಾನು ಅಂತ ಒಬ್ಬ ಇದ್ದಾನೆ ಅದರೊಳಗೆ ಐ ಸಿ ಎಸ್ ಸಂಪರ್ಕ ಅದನ್ನು ಅವರು ನೋಡ್ರಿ ಅವರು ಕೇಳ್ಕೋಬೇಕು ಯಾವುದೇ ಸಭೆಗೆ ಹೋಗ್ಬೇಕಾದ್ರೆ ಪ್ರಧಾನಮಂತ್ರಿಗಳು ಹೋಗ್ತಾರೆ ಅಂದ್ರೆ ಎಲ್ಲಾನು ಮಾಹಿತಿ ತಗೊಂಡಿರ್ತಾರೆ ಅಂತ ಒಬ್ಬ ಐ ಎಸ್ ಐ ಎಸ್ ಸಪೋರ್ಟ್ ಮಾಡವ ಹಿಂದೆ ಬಿಜಾಪುರ್ನಲ್ಲಿ ಗೋಹತ್ಯೆ ನಿಷೇಧ ಆಗ್ಬೇಕಂತ ನಾವು ಹೇಳಿದಾಗ ನಮ್ಮನ್ನೇ ಮುಗಿಸಿಬಿಡ್ತೀನಿ ಅಂತ ಹೇಳದಂತವನು ಇವತ್ತು ವೇದಿಕೆ ಮೇಲಿದ್ದ ಅದೇ ದುರ್ದೈವ ಸಿಎಂ ಅವರು ಇಡೀ ಎಲ್ಲ ಜನಾಂಗದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಬೇಕು ಬರೇ ತುಷ್ಟೀಕರಣ ಸಾಬರ ಮೀಟಿಂಗ್ ಹೋಗಿ ನೀನು ಎಲ್ಲೋ ಒಂದು ಹುಬ್ಬಳ್ಳಿ ಯಾವುದೋ ಒಂದು ಸಭೆಗೆ ಹೋಗಿದ್ರಲ್ಲ ಅಲ್ಲೊಂದು ಇಬ್ರು ಇಂಥವ್ರು ಅದಾರ ಆ ಒಂದು ಮೌಲ್ಯಗಳನ್ನು ನೋಡಿದೆ ನಾನು ಅವರೆಲ್ಲ ಪಾಕಿಸ್ತಾನದಿಂದ ಹಣ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ